ಒಂದು ದಿನ ಬಾಯಿ ಬಿಟ್ಟಿಲ್ಲ ಪುಣ್ಯಾತ್ಮ. ಕನ್ನಡದ ಬಗ್ಗೆ ಮಾತಾಡಲಿಲ್ಲ, ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಲಿಲ್ಲ. ಪಿ ಸಿ ಮೋಹನ್ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕದ ಬಗ್ಗೆ ಆಗಲಿ, ಕರ್ನಾಟಕದ ಜನರ ಬಗ್ಗೆ ಆಗಲಿ ಬಾಯಿ ಬಿಟ್ಟಿಲ್ಲ. ಸತಿ ವಿನ್ ಆಗಿ ಈಗ ನಾಲ್ಕನೇ ಸತಿ ಬಾರ ನಿಂತಿದ್ದಾರೆ. ಮನ್ಸೂರ್ ಅಲಿ ಖಾನ್ ಫಸ್ಟ್ ಟೈಮ್ ಬಂದವರು, ಏನು ಹೇಗಿರುತ್ತೆ? ಇವಾಗ ಪಿ ಸಿ ಮೋಹನ್ ಅವರು ಮೂರು ಸಲ ಗೆದ್ದಿದ್ದಾರೆ. ಒಂದು ಬಿರುಗಾಳಿ ಮೋದಿ ಅವ, ಪುಲ್ವಾಮ, ಇವಾಗ ಶ್ರೀರಾಮನ ಮೇಲೆ ನಂಬಿಕೆ ಇಟ್ಟು ನಿಂತಿರ್ಬೋದು ಅಷ್ಟೇ. ಏನು ಅವ್ರ ಸಾಧನೆ, ಆಮೇಲೆ ಕೇಂದ್ರದ ಯಾವುದೇ ಅನುದಾನ ತಗೊಂಡು ಈ ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇವತ್ತು ಜನ ಏನು ಹೇಳ್ತಾರೆ, 5 ವರ್ಷಕ್ಕೆ ಒಂದ್ಸಲ ಬರ್ತಾ ಇದ್ದೀನಿ, ನಿಮ್ಮ ಮುಖ ನೋಡ್ತಾ ಇದ್ದೀವಿ ಅಂತ ಜನ ಗೋ ಬ್ಯಾಕ್ ಪಿ ಸಿ ಮೋಹನ್ ಅನ್ನೋಂಥ ಭಾವನೆ ಇವತ್ತು ನೀವೆಲ್ಲ ಟಿ ವಿಯಲ್ಲಿ ನೋಡಿದ್ದೀರಾ, ನಾವು ನೋಡ್ತಾ ಇದ್ದೀವಿ, ಜನನೂ ಹೇಳ್ತಾ ಇದ್ದಾರೆ. ಆದ ಕಾರಣ ಇವತ್ತು ಮನ್ಸೂರ್ ಅಲಿ ಖಾನ್ ಅವರು ಹೊಸಬರಾಗಿರ್ಬೋದು, ಆದರೆ ಕಾಂಗ್ರೆಸ್ನ ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ, 20-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ತೆಲಂಗಾಣದ ಜವಾಬ್ದಾರಿಯನ್ನು ತಗೊಂಡು ತೆಲಂಗಾಣದಲ್ಲಿ ಒಂದು ಸಂಘಟನೆ ಮಾಡಿ ಪಕ್ಷ ಗೆಲುವಿಗೂ ಅವ್ರದ್ದು ಒಂದು ಸೇವೆ ಇದೆ. ಒಂದು ಒಳ್ಳೆ ಯುವಕ, ವಿದ್ಯಾವಂತ, ವಿದ್ಯಾ ಕ್ಷೇತ್ರ ನಡೆಸ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾ ಅಭಿವೃದ್ಧಿ ಮಾಡಬೇಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂಚೆ ಗೆದ್ದರೆ ಅವರಿಗೆ ಜನಸೇವೆ ಮಾಡುವಂಥ ಒಂದು ಆಸಕ್ತಿ ಇದೆ. ಅದರಲ್ಲೂ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈಗಾಗಲೇ ಬಡವರಿಗೆ ನಾವು 5 ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆಪಿ ಜೋ ರೆಸ್ಪಾನ್ಸ್ ಹೇ ಜೋ ಲೋಕ ಕೆ ಮನ್ ಮೇ ಜೊ ಹೇ ಜೊ ಅಬ್ ದೇಖೆಂಗೆ 26 ಕೋ ಜೋ ಎಕ್ಸ್ಪ್ರೆಷನ್ ಹೋಗ ರಾಜೀವ್ನಗರ್ ಸೇ ಬಾರ ಹಮಾರಾ ಬಹುತ್ ಹೀ ಅಚ್ಚಾ ರಿಸಲ್ಟ್ ರಹೇಗಾ. ಪೂರೆ ಸೆಂಟ್ರಲ್ ಕೆ ಹರ್ ಕಾನ್ಸ್ಟಿಟ್ಯೂನ್ಸಿ ಸೇ ರೆಸ್ಪಾನ್ಸ್ ಆ ರಹಾ ಹೈ ಹಮೇ. ಏಕ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ ಯಾ ಕಾಂಗ್ರೆಸ್ ಕಿ ಲಹರ್ ದೌಡ್ ರಹಿ ಹೈ ಲೋಗೋಂ ಕೆ ಲಿಯೇ ಯಹಿ ಮೆಸೇಜ್ ಹೈ ದೇಖಿಯೇ ಮೈ ಆಪ್ಕೆ ಸಾಥ್ ಇದರ್ ಹಿ ಬ್ಯಾಂಗ್ಲೋರ್ ಮೇ ರಹೂಂಗಾ, ಮೈ ಆಪ್ಕೋ ಅವೈಲೇಬಲ್ ರಹೂಂಗಾ, ಮೈ ಎಲೆಕ್ಷನ್ ಲಡ್ ರಹಾ ಹೂಂ ಡೆವಲಪ್ಮೆಂಟ್ ಕೆ ಮುದ್ದೆ ಪೇ ಆಯಿಯೇ ಆಪ್ಕಾ ಆಪ್ಕೆ ಜೊ ಎಮ್ ಪಿ ಸಾಹಬ್ ಹೇ ವೋ ಭಿ ಆಕೆ ಡೆವಲಪ್ಮೆಂಟ್ ಕೆ ಮುದ್ದೆ ಪೇ ಬಾತ್ ಕರೆಂಗೆ, ಕ್ಯೂಂಕಿ ಆಪ್ಕಾ ಪ್ರತಿನಿಧಿ ಮೈ ರಹೂಂಗಾ ಯಾ ವೋ ರಹೇಂಗೆ ಔರ್ ಯೇ ಲೋಗ್ ಕ್ಯಾ ಕರ್ ರಹೇ ಕಾ ಫೇಲಿಯರ್ ಯಹಿ ಹೈ. ಕುಚ್ ಪೂಚೆ ತೋ ಬೋಲ್ತೆ ಹೇ ಮೋದಿ ಜಿ ಕಾ ನಾಮ್ ಲೇ, ಲೇಕಿನ್ ಮೋದಿ ಜಿ ಲೋಕಲ್ ಲೆವೆಲ್ ಪೇರ್ ನಹೀ ರಹೇಂಗೆ, ಕೋನ್ ಎಮ್ ಪಿ ಕ್ಯಾಂಡಿಡೇಟ್ ಹೇ ವೋ ಯಹಾಂ ಪರ್ ರಹೇಂಗೆ. ಸೊ ಮೇರಾ ಮೇರಿ ರಿಕ್ವೆಸ್ಟ್ ಲೋಗೋ ಸೇ ಹೈ ಕೆ ಸೋಚ್ ಸಮಝ್ ಕರ್ ವೋಟ್ ದಿಯೇ ದಿಜಿಯೇ ಔರ್ ರೈಟ್ ಕ್ಯಾಂಡಿಡೇಟ್. ಮನ್ಸೂರ್ ಅಲಿ ಖಾನ್ ಉತ್ಸಾಹ ಯುವಕ, ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ತುಂಬ ವರ್ಕ್ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥವ್ರು ಇವ್ರ ಫ್ಯಾಮಿಲಿ ಮತ್ತು ಮನ್ಸೂರ್ ಅಲಿ ಖಾನ್ ಅವರು. ಇವತ್ತಿನ ದಿನ ಅವರಲ್ಲಿ ತುಂಬ ಐಡಿಯಾಸ್ ಇದೆ. ಪಿ ಸಿ ಮೋಹನ್ ಅವರು ಇದುವರೆಗೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಪ್ರೋಗ್ರಾಮನ್ನು, ಒಂದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಕೇಂದ್ರ ಸರ್ಕಾರದಿಂದ ತರಲಿಲ್ಲ. ಬಾಯಿಗೆ ಬೀಗ ಹಾಕ್ಕೊಂಡಿರ್ತಕ್ಕಂಥವ್ರು ಪಿ ಸಿ ಮೋಹನ್ ಅವರು. ಆದರೆ ಓಪನ್ನಾಗಿ ಮಾತಾಡಿ ಹೋರಾಟದ ಮುಖಾಂತರ ಈ ಒಂದು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಪ್ರಾಜೆಕ್ಟ್ಗಳು ಸೆಂಟ್ರಲಿಂದ ಬರಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲವನ್ನು ಕೂಡ ತರ್ತಕ್ಕಂಥ ಕೆಲಸನ ಮೊನ್ನೆ ಮನ್ಸೂರ್ ಅಲಿ ಖಾನ್ ಅವ್ರು ಮಾಡ್ತಾರೆ. ಆ ಪರಿಜ್ಞಾನ ಕೂಡ ಇದೆ. ಆಮೇಲೆ ಏನಾಗುತ್ತೆ, ಪಿ ಸಿ ಮೋಹನ್ ಅವರಿಗೆ ಅವ್ರದೇ ಸರ್ಕಾರ ಮಾತಾಡೋದ್ರಲ್ಲಿ ನನಗೆ ತೊಂದರೆ ಆಗ್ಬಿಡುತ್ತೆ ಅಂದರೆ ಮಾತಾಡೋದೇ ಇಲ್ಲ ಅವರು, ಅರ್ಥ ಆಯ್ತಲ್ಲ. ಆದರೆ ಪ್ರಜಾಪ್ರಭುತ್ವ ಅಂತಂದರೆ ಕಾಂಗ್ರೆಸ್ಸು,
ಅರ್ಥ ಆಯ್ತಲ್ಲ, ಹೋರಾಟ ಮಾಡಿ ಆದರೂ ಕೂಡ ಮನ್ಸೂರ್ ಅಲಿ ಖಾನ್ ಅವರು ನೂರಕ್ಕೆ ನೂರು ಬಗ್ಗೆ ನನಗೆ ಭರವಸೆ ಇದೆ ಈ ಒಂದು ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ. ನಾನು ಈಗ ತಾನೇ ಮಾತಾಡ್ತಾ ಇದ್ದೆ, ಮುಂದೊಂದು ಅವ್ರಿಗೊಂದು ಅವಕಾಶ ಇದೆ ಅಂತೇಳಿ. ನಿರುದ್ಯೋಗ ತಾಂಡವಾಡ್ತಾ ಇದೆ, ಕೇಂದ್ರ ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅಂತ ಏನೂ ಮಾಡಿಲ್ಲ. ಇವತ್ತಿನ ದಿನ ಇವ್ರ ಮುಖಾಂತರನೇ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸುಮಾರು 3-4 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೊಡ್ತಕ್ಕಂಥ ಕೆಲಸ ಇವ್ರ ಮುಖಾಂತರ ನಾನು ಮಾಡಿಸ್ತೀನಿ. ಬೇಕಾದ 1000+ ಕಂಪನಿಗಳಿದೆ. ಉದ್ಯೋಗ ಮೇಳಗಳನ್ನು ಮಾಡಿಸೋದ್ರ ಮುಖಾಂತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 25,000-30,000 ನಿರುದ್ಯೋಗಿ ಯುವಕರಿಗೆ ಅವರವರ ವಿದ್ಯಾರ್ಹತೆ ತಕ್ಕನಂತೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮನ್ಸೂರ್ ಅಲಿ ಖಾನ್ ಅವರು ಮುಂದಿನ 5 ವರ್ಷ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ದುಡ್ಡನ್ನು ಕೊಡಲಿಲ್ಲ. ಬರಗಾಲಕ್ಕೆ ನಾವು ಮನವಿ ಸಲ್ಲಿಸಿ 6 ತಿಂಗಳಾದರೂ ಕೂಡ ಇವತ್ತಿನವರಿಗೆ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಅದಕ್ಕೆ ಕೊಡಲಿಲ್ಲ. ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಲೋಕಸಭಾ ಸದಸ್ಯ PC ಮೋಹನ್ ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಬಗ್ಗೆಯಾಗಲಿ ಕರ್ನಾಟಕದ ಜನರ ಬಗ್ಗೆಯಾಗಲಿ ಬಾಯಿ ಬಿಟ್ಟಿಲ್ಲ. ಕಳೆದ ಚುನಾವಣೆಯಲ್ಲಿ 25 ಜನ BJP ಲೋಕಸಭಾ ಸದಸ್ಯರು ಗೆದ್ದೋದ್ರು. ಅವರೆಲ್ಲರೂ ಕೂಡ ಕರ್ನಾಟಕದ ಹಿತ ಕಾಪಾಡ್ತೇವೆ, ಕರ್ನಾಟಕದ ಜನರ ರಕ್ಷಣೆಯನ್ನು ಮಾಡುತ್ತೇವೆ ಅಂಥೇಳಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಲೋಕಸಭೆಗೆ ಗೆದ್ದೋದಂಥವರು 25 ಜನ ಕರ್ನಾಟಕದಿಂದ ಹೋಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಮಾಡಲಿಲ್ಲ. ಇವರನ್ನ ಮತ್ತೆ ಗೆಲ್ಲಿಸ್ಬೇಕಂತಕ್ಕಂಥದ್ದು ನಿಮ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ. PC ಮೋಹನ್ 3 ಸಾರಿ MP ಆಗಿದ್ದಾರೆ, 3 ಸಾರಿ MP ಆಗಿದ್ದಾರೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ ಪುಣ್ಯಾತ್ಮ. ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ, ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಲಿಲ್ಲ.